ನಮಸ್ಕಾರ ವೀಕ್ಷಕರೇ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಏನಪ್ಪ ಇವತ್ತಿನ ವಿಷಯ ಅಂದರೆ, ಪ್ರೊ ಕಬಡ್ಡಿ ಸೀಸನ್ ನೆಟ್ಟಿನಲ್ಲಿ ಬೆಂಗಳೂರು ಬುಲ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ನಡುವಿನ ಪಂದ್ಯದಲ್ಲಿ ಒಂದು ಹೇಳಲಾರದಂಥ ಒಂದು ದೊಡ್ಡದಾದಂಥ ಒಂದು ಇತಿಹಾಸ ಕ್ರಿಯೇಟ್ ಆಗಿದೆ ಸ್ನೇಹಿತರೆ. ಅದು ಯಾವುದು ಇತಿಹಾಸ ಎಂಬುದು ಇವಾಗ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುನ್ನ ನೀವೇನು ಮಾಡ್ತೀರಿ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಪ್ರೊ ಕಬಡ್ಡಿ ಸೀಸನ್ ನೆಟ್ಟಿನಲ್ಲಿ ಇವತ್ತಿನ ಬೆಂಗಳೂರು ಬುಲ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ನಡುವಿನ 67ನೇ ಪಂದ್ಯದಲ್ಲಿ ಇವತ್ತು ಒಂದು ದೊಡ್ಡ ಇತಿಹಾಸನೇ ಕ್ರಿಯೇಟ್ ಆಗಿದೆ ಸ್ನೇಹಿತರೆ. ಅದು ಯಾವ ರೀತಿ ಅಂದರೆ, ನಮ್ಮ ಬುಲ್ಸ್ ಸಂದಾರ್ ತಂಡ ಕೇವಲ ಒಂದೇ ಒಂದು ಪಾಯಿಂಟ್ಗಳಿಂದ ಸೋಲು ಅನುಭವಿಸಿದ್ದು, ನಬಿ ಬಕ್ಷ್ ಅವರು ರೇಡಿನಲ್ಲಿ ಹೋದಾಗ ಒಂದು ಅದ್ಭುತವಾದಂಥ ಒಂದು ಏನಪ್ಪ ಅಂದ್ರೆ ಮಾಟ ಮಂತ್ರ ಮಾಡಿಸಿದ ಹಾಗೆ ಒಂದು ರೇಡ್ ಆಯಿತು. ಆ ರೇಡ್ ಯಾವ ರೀತಿ, ನಬಿ ಬಕ್ಷ್ ರೇಡಿನಲ್ಲಿ ಹೋದಾಗ ನಬಿ ಬಕ್ಷ್ ಮಾಡುವ ಸಮಯದಲ್ಲಿ ಟ್ಯಾಕಲ್ ಮಾಡೋಕ್ಕಿಂತ ಮುಂಚೆನೇ ನಬಿ ಬಕ್ಷ್ ಅವರು ಲ್ಯಾಬಿತ್ ಕ್ರಾಸ್ ಮಾಡ್ತಾರೆ. ಲ್ಯಾಬಿ ಕ್ರಾಸ್ ಮಾಡೋದ್ರೆ ನಮ್ಮ ಆಟಗಾರರು ಎಲ್ಲರೂ ಅವ್ರ ಮೇಲೆ ಮುಗಿಬೀಳ್ತಾರೆ. ಎಲ್ಲ ನಮ್ಮ ಆಟಗಾರರು ಅವ್ರ ಜೊತೆ ಲ್ಯಾಬಿ ಕ್ರಾಸ್ ಮಾಡ್ತಾರೆ. ಲ್ಯಾಬಿ ಕ್ರಾಸ್ ಮಾಡಿದ ನಂತರ ಎಲ್ಲ ತಂಡದವರು ಅಂದರೆ ನಮ್ಮ ಆಟಗಾರರು 7+2 9 ಪಾಯಿಂಟು, ಒಂದು ಬೋನಸ್ ಪಾಯಿಂಟ್ ಮುಖಾಂತರ 10 ರೆಡ್ ಪಾಯಿಂಟನ್ನು ತಂದು ಒಂದು ತಂಡಕ್ಕೆ ಒಂದು ಜಯ ತಂದು ಕೊಡುವಲ್ಲಿ ಯಶಸ್ವಿಯಾದ ನಬಿ ಬಕ್ಷ್ ಅವರು ಎಂದು ಹೇಳ್ಬೋದಾಗಿದೆ ಸ್ನೇಹಿತರೆ. ಈ ಪಂದ್ಯದಲ್ಲಿ ಈ ರೈಡ್ ಮಾತ್ರ ನಮ್ಮ ತಂಡವನ್ನು ಮುಳುವಾಯಿತು, ಸೋಲಕ್ಕೆ ಕಾರಣ ಆಯಿತು ಕೂಡ ಏನೆಲ್ಲ ಆದ್ರೂ ಈ ರೈಡ್ನಿಂದಲೇ ನಮ್ಮ ತಂಡವನ್ನು ಸೋಲು ಅನುಭವಿಸಿತು ಎಂದು ಹೇಳ್ಬೋದಾಗಿದೆ ಸ್ನೇಹಿತರೆ. ಸ್ನೇಹಿತರೆ, ಈ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.